ಓಂ ಮಹಾ ಗಣಾಧಿಪತಿ ನಮ್ಮ ಭಕ್ತಿ ಕನ್ನಡ ಚಾನೆಲ್ಗೆ ಸ್ವಾಗತ ನಮ್ಮ ನಲ್ಲಿ ಪ್ರಸಾರವಾಗುವಂತಹ ಆಚಾರ ವಿಚಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ಭಕ್ತಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಆಕಸ್ಮಿಕವಾಗಿ ಧನ ಪ್ರಾಪ್ತಿಯಾಗಬೇಕೆಂದು ಕೋರಿಕೆ ಇರುತ್ತದೆ ಆಕಸ್ಮಿಕವಾಗಿ ಧನ ಪ್ರಾಪ್ತಿಯಾಗಬೇಕೆಂದರೆ ಹಣದ ನೋಟಿನಲ್ಲಿ ಪರಿಹಾರವನ್ನ ಪಾಲಿಸಬೇಕು ಹಣದ ನೋಟಿಗೆ ಸಂಬಂಧಿಸಿದಂತಹ ಪರಿಹಾರವನ್ನ ಪಾಲಿಸಿದರೆ ಜೀವನದಲ್ಲಿ ಯಾವಾಗಲೂ ಆಕಸ್ಮಿಕವಾಗಿ ಧನ ಪ್ರಾಪ್ತಿಯಾಗುತ್ತದೆ ಅದು ಏನು ಅಂತ ಈಗ ನಾವು ತಿಳಿಯೋಣ ಯಾರಿಗಾದರೂ ಆಕಸ್ಮಿಕವಾಗಿ ಧನ ಪ್ರಾಪ್ತಿ ಆಗಬೇಕೆಂದರೆ ನೀವ್ ಏನ್ ಮಾಡಬೇಕು ಎಂದರೆ ಐದು ಅಥವಾ ಏಳು ಹಣದ ನೋಟನ್ನ ತೆಗೆದು ನಿಮ್ಮ ಶಕ್ತಿಗೆ ತಗಷ್ಟು ಎಷ್ಟು ಬೇಕಾದ್ರೂ ತಗೋಬಹುದು ಹತ್ತು ರೂಪಾಯಿ ಆಗ್ಲಿ ಇಪ್ಪತ್ತು ರೂಪಾಯಿ ಆಗ್ಲಿ ಐವತ್ತು ರೂಪಾಯಿ ಆಗಲಿ ನೂರು ರೂಪಾಯಿ ಆಗಲಿ ನಿಮ್ಮ ಶಕ್ತಿಗೆ ತಗಷ್ಟು ಐದು ಅಥವಾ ಏಳು ಹಣದ ನೋಟನ್ನು ತೆಗೆದುಕೊಂಡು ಆ ಹಣದ ನೋಟಿಗೆ ನೀವು ಏನು ಮಾಡಬೇಕು ಎಂದರೆ ಗಂಧದಿಂದ ಮತ್ತು ಅರಿಶಿನ ಕುಂಕುಮದಿಂದ ಬೊಟ್ಟನ್ನ ಇಡಬೇಕು ಮತ್ತು ಒಂದು ಕೆಂಪು ದಾರವನ್ನು ತೆಗೆದುಕೊಂಡು ಆ ನೋಟಿಗೆ ಮೂರು ಬಾರಿ ಸುತ್ತಿ ಆ ನೋಟ್ಗಳಿಗೆ ಗಂಟನ್ನ ಕಟ್ಟಿ ನೀವು ಅದನ್ನ ತೆಗೆದುಕೊಂಡು ನಿಮ್ಮ ದೇವರ ಮನೆಯಲ್ಲಿ ಇಡಬೇಕು ಅದಕ್ಕೆ ನೀವು ದೂಪ ದೀಪದಿಂದ ಅಗರಬತ್ತಿ ಹಚ್ಚಿ ಪೂಜೆ ಮಾಡಬೇಕು ಒಂದು ಬೆಲ್ಲದ ಉಂಡೆಯನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡಬೇಕು ಪೂಜೆ ಪೂರ್ತಿಯಾದ ಮೇಲೆ ನೀವು ಏನು ಮಾಡಬೇಕು ಎಂದರೆ ಕಟ್ಟಿರುವಂತಹ ನೋಟನ್ನು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಕುಟುಂಬಸ್ಥರು ಎಲ್ಲರೂ ಆ ನೋಟನ್ನ ಮುಟ್ಟಬೇಕು ಅದಾದ್ಮೇಲೆ ಮನೆಯ ಗೃಹಿಣಿ ನೀವೇನ್ ಮಾಡಬೇಕು ಎಂದರೆ ಆ ನೋಟನ್ನ ತೆಗೆದುಕೊಂಡು ನೀವು ಮನೆಯಲ್ಲಿ ರಹಸ್ಯವಾಗಿ ಯಾರಿಗೂ ಹೇಳದಂತೆ ಆ ನೋಟನ್ನ ಎಲ್ಲಾದರೂ ಇಡಬೇಕು ಅದು ಆದ ಮೇಲೆ ನೀವು ಪ್ರತಿ ತಿಂಗಳು ಏಕಾದಶಿಯ ತಿಥಿಯ ದಿನ ನೀವು ಮನೆಯ ಗೃಹಿಣಿ ಏನ್ ಮಾಡಬೇಕು ಎಂದರೆ ಕಟ್ಟಿರುವಂತಹ ನೋಟನ್ನು ತೆಗೆದುಕೊಂಡು ನೀವು ಅಗರಬತ್ತಿಯಿಂದ ಧೂಪದಿಂದ ಅದನ್ನ ಪೂಜೆ ಮಾಡಿ ನೀವು ಒಂದು ಬೆಲ್ಲದ ಉಂಡೆಯನ್ನ ನೈವೇದ್ಯವಾಗಿ ಸಮರ್ಪಣೆ ಮಾಡಿ ಮನೆಯಲ್ಲಿ ಕುಟುಂಬಸ್ಥರು ಎಲ್ಲರೂ ಬಂದು ಆ ನೋಟನ್ನು ಮುಟ್ಟಿ ನೀವು ಮನೆಯ ಗೃಹಿಣಿ ರಹಸ್ಯವಾಗಿ ಆ ನೋಟನ್ನು ನೀವು ಇಡಬೇಕು ಈ ವಿಧಾನವನ್ನ ನೀವು ಒಂದು ವರ್ಷದವರೆಗೆ ಮಾಡಬೇಕು ಮೊದಲನೇದಾಗಿ ಮಾಡುವಾಗ ನೀವು ಎಷ್ಟು ನೋಟನ್ನು ಇಟ್ಟು ಪೂಜೆ ಮಾಡುತ್ತೀರೋ ಎರಡನೆಯ ವರ್ಷಕ್ಕೆ ನೀವು ಒಂದು ವರ್ಷ ಪೂರ್ತಿಯಾದ ಮೇಲೆ ಆ ನೋಟನ್ನು ಎರಡಷ್ಟು ಪಟ್ಟು ಹೆಚ್ಚಾಗಿ ಇಡಬೇಕು ಮೊದಲನೆಯ ವರ್ಷಕ್ಕೆ ನೀವು ಐದು ನೋಟನ್ನು ಇಟ್ಟರೆ ನೀವು ಎರಡನೆಯ ವರ್ಷಕ್ಕೆ ಹತ್ತು ನೋಟನ್ನು ಇಟ್ಟು ಪೂಜೆ ಮಾಡಬೇಕು ಈ ವಿಧಿವಿಧಾನವನ್ನ ನೀವು ಪಾಲಿಸಿದರೆ ಆಕಸ್ಮಿಕವಾಗಿ ಅನೇಕ ಮಾರ್ಗದಲ್ಲಿ ನಿಮಗೆ ಧನ ಪ್ರಾಪ್ತಿಯಾಗುತ್ತದೆ ಈ ವಿಧಾನವನ್ನು ಪಾಲಿಸಿ ಅದ್ಭುತವಾದ ಶುಭ ಫಲಿತಾಂಶವನ್ನು ಕಾಣಿರಿ ಹೀಗೆ ನಿಮ್ಮ ಕಷ್ಟಗಳು ದೂರ ಮಾಡಿಕೊಂಡು ಸಂತೋಷದಿಂದ ಬಾಳಿ ಇನ್ನು ಇಂತಹ ಆಚಾರ ವಿಚಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ಭಕ್ತಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಅನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಜಯ ಶ್ರೀರಾಮ್